ಸ್ಪಂದನ ಸ್ಪಂದನ ಪಿಕ್ತ ಕಾಲ್ ಎಲ್ಲೋ ನೀ ಹುಡುಗಿ ರಾಮ್ ಸರ್, ಸ್ಪಂದನ ಸೇಫ್ ಹೌಸಲ್ಲಿ ಇಲ್ಲ ಸರ್. ಕಾಣಿಸ್ತಾ ಇಲ್ವಾ? ಎಸ್. ಕಣ್ಣ, ಎಲ್ಲೋದ ಎಲ್ಲೋದ ಈ ಅಮ್ಮನ್ ಬಿಟ್ಟು. ನನಗೆ ನನ್ನ ಮಗ ಬೇಕು. ನಾನು ನಿನ್ಗೋಸ್ಕರ ಕಾಯ್ತಿದ್ದೀನಿ ಕಣೋ. ಎಲ್ಲಿದ್ರು ಬೇಗ ಬಾರೋ ಶಮನ್, ಬೇಗ ಬಾ. ಅದಕ್ಕೆ ಅದಕ್ಕೆ ನನ್ನ ಕಂಡ ಮನೆಗೆ ಬರಲ್ವಾ? ಅದಕ್ಕೆ ಎಲ್ಲಿದ್ರು ಕರ್ಕೊಂಡು ಬನ್ನಿ. ಅದಕ್ಕೆ ನನ್ನ ಮಗನ್ನ ದಯವಿಟ್ಟು ಕರ್ಕೊಂಡು ಬನ್ನಿ. ನನಗೆ ನನ್ನ ಮಗ ಬೇಕು. ನನ್ನ ಮಗ ನನಗೆ ಬೇಕು. ವೈಶಾಲಿ, ಧೈರ್ಯ ಹೇಳ್ಬೇಡ. ಶಮಂತ್ ಬಂದೇ ಬರ್ತಾನೆ. ವೈಷ್ಣವಿ, ಆರ್ಮಿನವರು ಶಮಂತ್ನ ಹುಡುಕ್ತಾ ಇದ್ದಾರೆ. ಅವನು ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾನೆ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಈ ಲಗೇಜ್ ಆರ್ಮಿ ಪ್ರೊಸೀಜರ್ ಅಮ್ಮ, ಹೆದರ್ಕೋಬೇಡ. ಶಮಂತ್ಗೆ ಏನೂ ಆಗೋದಿಲ್ಲ ಸರ್. ಡಾಕ್ಯುಮೆಂಟ್ ವೈಷ್ಣವಿ, ಇದು ಆರ್ಮಿಯಿಂದ ಬಂದಿರೋ ಡಾಕ್ಯುಮೆಂಟ್ಸ್. ಇದಕ್ಕೆ ನಿನ್ ಸೈನ್ ಬೇಕಾಗುತ್ತೆ. ಆದ್ರೆ ನೀವೆಲ್ಲ ಇರುವಾಗ ನಾನ್ ಹೇಗಿದ್ದಕ್ ಸೈನ್ ಮಾಡ್ಲಿ? ನೀನು ಶಮನ್ ಜೊತೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡ್ತಿ, ನೀನೇ ಸೈನ್ ಮಾಡ್ಬೇಕು ವೈಷ್ಣವಿ. ಮೇಡಮ್, ಶಮನ್ ಸರ್ ಲಗೇಜ್ ಕೊಟ್ಟಿರೋದಕ್ಕೆ ರಸೀದಿ ಕೂಡ ಅದರಲ್ಲೇ ಇದೆ.
ಸಮಂತ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ತಿಳಿಸಿ. ಶೋರ್ ಸರ್. ಥ್ಯಾಂಕ್ ಯು ಮೇಡಮ್, ನಾವೇನು ಹೊರಡ್ತೀವಿ. ವೈಶು, ಸಮಾಧಾನ ಮಾಡ್ತಾ, ನಿನ್ ನೋವೇನು ಅಂತ ನನಗೂ ಅರ್ಥ ಆಗುತ್ತೆ. ನನಗೆ ತಾನೇ ಮದುವೆ ಆಗಿತ್ತು, ಇಷ್ಟೀಗ ಗಂಡ ಕಳೆದೋಗಿದ್ದಾನಂದ್ರೆ ಆ ನೋವನ್ನ ಸಹಿಸ್ಕೊಳಕ್ಕಾಗಲ್ಲ. ಅವನು ಬರೋ ಬದಲು ಈ ಲಗೇಜಸ್ ಬಂದಿದೆ ಅಂದರೆ ಮನಸ್ಸು ಏನೇನೋ ಯೋಚನೆ ಮಾಡುತ್ತೆ. ಎಲ್ಲ ಯೋಚನೆ ಮಾಡಿದ್ರು ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಆ ದೇವರಿದ್ದಾನೆ, ಸಮಾಧಾನ ಮಾಡ್ತೀನಿ. ಗೋಕರ್ಣದಲ್ಲಿ ಈ ಗೋಪಿನಾಥ್ ಬೀಸಿದ ಬಲೆಗೆ ಸಿಕ್ಕಾಕೊಳ್ದರು ನೀನೇ ಇಲ್ಲ. ಅದೇನು ಅಂತಾರಲ್ಲ, ಬೇಟೆ ತಾನಾಗೆ ಬಂದು ಬಲೆ ಸಿಕ್ಕಾಕೊಳ್ತು ಅಂತಾರಲ್ಲ, ಅದು ಇದೇ ಕಂಡ್ರು ಇದೇ. ಇದು ಚಿಂಟು, ಇದು ಮಿಂಟು, ಇದು ಪೆಪ್ಪರ್ ಮಿಂಟು. ಏಯ್ ತಗಿರ. ಇವಳು ಸ್ಪಂದನ ಅದಕ್ಕೆ ಅಲ್ಲಣ. ನನಗೂ ಕಣ್ಣು ಕಾಣಿಸುತ್ತೆ ಕಣೋ, ಆ ಎಸ್ ಪಿ ವಿಕ್ರಾಂತ್ ನಾಯಕ್ ನನ್ನ ಬಕ್ರ ಮಾಡ್ತಿದ್ದಾನೆ. ಮಾಡ್ತಿಲ್ಲ ಕಣ, ಮಾಡಾಯ್ತು. ಯಾವನಾದ್ರೂ ಒಂದ್ ಹೆಜ್ಜೆ ಇಟ್ರೆ ಎನ್ಕೌಂಟರ್ ಆಗ್ಬಿಡ್ತೀರಾ. ಗೋಪಿನಾಥ್, ನೀನ್ ನನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದೆ ಅಲ್ಲ, ಆಗ್ಲೂ ನಿಂಗೇನು ಮಾಡಿಲ್ಲ. ಅದ್ಯಾವುದೋ ಲೆಟ್ರು ಬರೆದು ನನಗೆ ಪ್ರಾಣ ಬೆದರಿಕೆ ಧಮಕಿ ಹಾಕಿದ್ದೆ ಅಲ್ಲ, ಆಗ್ಲೂ ಏನು ಮಾಡಲಿಲ್ಲ. ಯಾಕಂದ್ರೆ ಅವತ್ತು ನನ್ನ ಹತ್ರ ಯಾವುದೇ ಸಾಕ್ಷಿ ಇರಲಿಲ್ಲ. ಆದರೆ ಇವತ್ತು ಎಲ್ಲ ಸಾಕ್ಷಿ ಆಧಾರಗಳು ನಿನ್ನ ವಿರುದ್ಧವಾಗಿದೆ. ಕ್ರೈಮ್ ಸೀನ್ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ಯಾ,
ಅಪರಾಧ, ಅಪರಾಧಿ, ಸಾಕ್ಷಿಗಳು ಎಲ್ಲ ಒಂದೇ ಜಾಗದಲ್ಲಿದೆ. ಇವತ್ತು ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ ಗೋಪಿನಾಥ್. ಮಿಂಟು ಮಿಂಟು ಬಾಮ್ಮ. ಏ ಗೋಪಿನಾಥ್, ಬೇಡ ಬೇಡ. ಏ ಎಸ್ ಪಿ, ಇಳ್ಸೋ ಇಳ್ಸೋ ಗನ್ನ, ಎಷ್ಟು ಚುಡ್ತೀನಿ, ಇಳ್ಸೋ ಇಳ್ಸೋ. ತಪ್ಪು ಮಾಡ್ತಿದ್ಯ ಗೋಪಿನಾಥ್, ಬಿಟ್ಬಿಡು. ನಾನು ಮಾಡದೆ ತಪ್ಪು ಅಂತ ಊರವ್ರಿಗೆಲ್ಲ ಗೊತ್ತು. ನೀನೇನು ಹೊಸ್ತಾಗಿ ಹೇಳೋದು? ಏಯ್, ನಿಮ್ಮವ್ರಿಗೆಲ್ಲ ಹೇಳೋ ಗನ್ನ ಕೆಳಗಾಕಕ್ಕೆ, ಇಲ್ಲಾಂದ್ರೆ ಸುತ್ತಬಿಡ್ತೀನಿ. ಇಳ್ಸೋ ಇಳ್ಸೋ ಗನ್ನ, ಎಷ್ಟು ಚುಡ್ತೀನಿ, ಇಳ್ಸೋ ಇಳ್ಸೋ. ಏನೋ ನೀನು ಇಳಿಸು ಅಂತ ಗನ್ ಕೈ ಇಳಿಸ್ಬಿಟ್ಟಲ್ಲ. ಯಾವ ಮೈಂಡ್ ಹುಡುಗರು ನೀನು? ಗನ್ ಇಡ್ಕೊಂಡಿದ್ರೆ ಇಳಿಸು ಅಂತ್ಯ, ಇಳಿಸಿದ್ರೆ ಯಾಕೆ ಅಂತ್ಯ? ಗೋಪಿನಾಥ್, ಅರ್ಥ ಆಗ್ತಿಲ್ವಾ ನಿನ್ಗೆ? ಒಂದ್ಸರಿ ಸಿಚುವೇಶನ್ ನೋಡು, ವೆರಿ ಡೇಂಜರಸ್. ನಿನ್ ಕೈಯಲ್ಲಿ ಒಡೆದೋಗಿರೋ ಬಾಟ್ಲ್ ಇದೆ, ಪಕ್ಕದಲ್ಲಿ ಮಗು ಇದೆ, ಚುಚ್ತೀನಿ ಅಂತ ಬೇರೆ ಎದುರಿಸ್ತಾ ಇದೀಯಾ? ನಿನ್ ಸುತ್ತಮುತ್ತ ನೋಡು, ಕಿತ್ಕೊಂಡು ತಿನ್ನೋ ತರ ಇರೋ ಹುಡುಗ್ರು. ಯಪ್ಪ, ನನಗಂತ ಸಿಕ್ಕಾಪಡೆ ಹೆದರಿಕೆ ಆಗ್ತಿದೆ. ಕಣ್ಣು ಇಳಿಸ್ಬಿಡಿ. ಯಾವನಿಗೆ ಬೇಕು ನಿನ್ ಸವ? ನೀನ್ ಮೊದ್ಲೇ ಸರಿ ಇಲ್ಲ, ಹೇಳೋ ಹೇಳೋ, ಏನ್ ಪ್ಲಾನ್ ಮಾಡ್ಕೊಂಡಿದ್ಯಾ? ಇಲ್ಲ ಚುಚ್ಚ್ಬಿಡ್ತೀನಿ, ಹೇಳೋ ಹೇಳೋ. ಏನು ಪ್ಲಾನ್ ಇಲ್ಲ ರಾಜಾ, ಯಾಕೆ ಇಷ್ಟೊಂದು ಎದ್ರಕೊಳ್ತಾ ಇದೀಯಾ? ನೀರು ಕೊಡ್ಲಾ ಅಥವಾ ಜ್ಯೂಸ್ ತರಿಸ್ಲಾ? ಒಂದ್ ನಿಮಿಷ ಇರು. ಏಯ್ ಎಮ್ ಎಲ್ ಎ ಸಾಹೇಬ್ರಿಗೆ ಒಂದು ಜ್ಯೂಸ್ ತಗೊಂಬ ಸರ್. ಶುಗರ್ ಲೆಸ್ಸಾ ಪ್ಲಸ್ಸಾ? ನಿಮ್ಮ ಹುಡುಗಂಗೆ ಗೊತ್ತಿರ್ತೀನಿ, ಹೋಗ ತಗೊಂಬರೋದೇನು? ಹೇ ಪುಟ, ನೀನು ಹೆದರ್ಕೊಬೇಡ, ಹೆದರ್ಕೊಬೇಡ ನೀನು. ಏನಾಗಲ್ಲ ಏನಾಗಲ್ಲ ಗೋಪಿನಾಥ್, ಹೆದರ್ಕೊಳ್ತಾ ಇರೋದು ಮಗು ಅಲ್ಲ ನೀನು. ಒಂದ್ಸರಿ ಆ ಮಗು ಅಂತ ನೋಡು. ನಿನಗೆ ಯಾವ ಕ್ಲಾಸು? ಅಯ್ಯೋ, ನನಗೆ ಯಾವ ಕ್ಲಾಸ್ ಅನ್ನೋದೇ ಮರ್ತಾ ಹೋಗಿದೆ. ನನಗೆ ಇವಾಗ ಆನ್ಲೈನ್ ಕ್ಲಾಸ್. ಸೂಪರ್, ನಾನು ನಿನ್ನ ಸೇರ್ಕೊಂಡು 1 2 3 4 ಎಣ್ಸೋಣ. ಏಯ್ 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 ಏಯ್, ಏನೋ ಏನೋ ಪ್ಲಾನ್ ಮಾಡ್ತಿದ್ದೀರಾ? ನೋಡಿ, ಈ ಮಗು ಸಮೇತ ನಾನು ಕಾಡ್ಗೆ ಹೋಗ್ತೇನೆ. ನಾನು ಅಲ್ಲಿಗೆ ಹೋದ್ಮೇಲೆ ಈ ಮಗುನ ರಿಲೀಸ್ ಮಾಡ್ತೇನೆ. ಅಲ್ಲಿವರೆಗೂ ಏನಾದರೂ ಪೊಲೀಸ್ ಬುದ್ಧಿ ತೋರಿಸಿದ್ರೆ ಅಷ್ಟೇ ಅನ್ಕೊಂಡೆ ಗೋಪಿನಾಥ್. ಓಡೋಗೋ ಪ್ಲಾನು ನಿನಗೆ ಬರೋದು ಅಂತ ಯಾಕಡೆ? ನಿನ್ನ ಮಗನ್ನು ನಿನ್ನ ಸೇಮ್ ಪ್ಲಾನ್. ನೋಡು, ನೀ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು. ನಿನ್ನ ತಡೆಯೋರು ಯಾರು? ಊಟ ನೀನು 1 2 3 ಹೇಳು. 1 2 3 ಗೋಪಿನಾಥ್, ವೆರಿ ಸಿಂಪಲ್. ಈಗ ನಿನ್ ಕಾರ್ಡ್ ಹೋಗ್ತೀನಿ ಅಂದ್ರೆ ಅಲ್ವಾ, ಮಗು 1 2 3 ನೀವು ಹೇಳಕ್ ಬಿಟ್ಟಿಲ್ಲ. ನನ್ ಕೈಲಿ ಗನ್ನು ಇಲ್ಲ, ಕೆಲ್ಸನೂ ಇಲ್ಲ, ಅದಕ್ಕೆ ಟೈಮ್ ಪಾಸ್ಗೆ. 1
ಸರ್ ಸರ್ ಪ್ಲೀಸ್ ಸರ್ ಸರ್ ಬಿಟ್ಬಿಡಿ ಸರ್, ಬೇಡ ಬೇಡ ಪ್ಲೀಸ್ ಸರ್ ಬಿಟ್ಬಿಡಿ ಸರ್. ನೀವು ಮಧ್ಯೆ ಬರ್ಬಿಡಿ. ಇವನು ಇವನ್ ಮಗ, ನನ್ನ ಮಗಳು ಕೊಡಬಾರ್ದು ಕಷ್ಟ ಕೊಡಿ ಸರ್. ಸರ್ ಸರ್ ನೋ ಸರ್ ನೋ ಸ್ಟಾಪ್ ಸರ್, ಕಾಮ್ ಡೌನ್ ಸರ್ ಪ್ಲೀಸ್. ನೋಡಿ, ಕರ್ತವ್ಯ ಮತ್ತೆ ಪರ್ಸನಲ್ ಲೈಫ್ನ ಒಂದ್ ಮಾಡಬಾರ್ದು ಅಂತ ನೀವೇ ಹೇಳಿದ್ದೀರಾ. ಪ್ಲೀಸ್ ಸರ್, ಲೆಟ್ ಮೀ ಹ್ಯಾಂಡಲ್ ದಿಸ್ ಪ್ಲೀಸ್. ಇನ್ ಮುಂದೆ ಜೀವನ ಪೂರ್ತಿ ನೀನು ಜೈಲಲ್ಲಿ ಕೊಳಿಬೇಕು, ಹಾಗೆ ಮಾಡ್ತೀನಿ. ಅರೆಸ್ಟ್ ಮಾಡಿ ಇವನ್ನ. ನೀನು ಒಬ್ನೇ ಅಲ್ಲ ಕಣ, ಇನ್ನು ಸ್ವಲ್ಪ ದಿವಸ ನಿನ್ನ ಮಗನು ಜೈಲ್ ಕಟ್ತೀನಿ. ಅಲ್ಲಿಬ್ಬರು ಸೇರ್ಕೊಂಡು ಮುದ್ದೆ ಮರೀರಿ. ರಾಮಚಂದ್ರ, ಏನಂದೆ ನನ್ನನ್ನ ಜೈಲಲ್ಲಿ ಕೊಳಿ ಹೆಂಗ್ ಮಾಡ್ತೀಯ? ಅದು ನನ್ನ ಮಗನ ಜೊತೆ. ನೋಡ್ತಾ ಇರೋ, ಎರಡು ಗಂಟೆ ಒಳಗಡೆ ಆಚೆ ಬರ್ತೀನಿ. ಬಂದ್ಮೇಲೆ ಐತ ಕಣೋ ನಿನಗೆ ಮಾರಿ ಹಬ್ಬ. ಏಯ್, ಏನೋ ಮಾಡ್ತೀಯ ನೀನು, ನಿನ್ನ ಜೀವಂತವಾಗಿ ಹೋಗಕ್ ಬಿಡ್ರೆ ತಾನೆ. ನೋ ಸರ್, ನೋ ನೋ ಸರ್ ಸರ್ ಕಂಟ್ರೋಲ್ ಮಾಡ್ಕೊಳ್ಳಿ. ಬಿಡಿ ಸರ್ ಸರ್ ಬಿಡಿ ಸರ್ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಪ್ಲೀಸ್. ಹೇಳ್ಕೊಂಡವ್ರ ಇವನ್ನ. ಮೆಚ್ಚಬೇಕು ಸರ್, ಇಂಥ ದೊಡ್ಡ ರಾಕ್ಷಸನ್ನ ಅವನಂತೆ ನೀವು ಬಲೆ ಬಿಸಿ ಹಿಡಿದ್ರಲ್ಲ, ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಸರ್. ಸರ್, ಇದಕ್ಕೆ ನಾನು ಒಬ್ಬನೇ ಅಲ್ಲ, ಸ್ಪಂದನ ಕೂಡ ಕಾರಣ. ಸರ್ ಸ್ಪಂದನ ನಿಲ್ಲು, ನಿಂತ್ಕೋ. ವಿಕ್ರಾಂತ್ ಸರ್, ನಾನು ಚಿಂತೆ ಮೇಡಮ್ ಕಾಪಾಡ್ಬೇಕಣ್ಣ, ಬಿಡಿ. ನೀನೆಲ್ಲೂ ಹೋಗಾಗಿಲ್ಲ ಸ್ಪಂದನ. ನಾನು ಹೋಗಲ್ಲ ಅಂದ್ರೆ ಅವ್ರ ಗುರು ಸಾಯಿಸ್ಬಿಡ್ತಾರೆ. ನಿಜನ್? ನಾನು ಹೋಗ್ತೀನಿ. ನಿಮ್ಗೆ ಹೇಳಿದ ಅರ್ಥ ಆಗ್ತಿಲ್ವಾ? ನೀವು ಹೋದ್ರೆ ನಿಮ್ಮನ್ನು ಸಾಯಿಸ್ತಾರೆ. ಹಾಗೇನಾಗಲ್ಲ, ಇಟ್ಸ್ ಮೈ ಡ್ಯೂಟಿ. ನೋಡು, ಚಿಂಟು ಮಿಂಟಿನ ಕರ್ಕೊಂಬರೋದು ನನ್ನ ಜವಾಬ್ದಾರಿ. ಇಟ್ಸ್ ಮೈ ಪ್ರಾಮಿಸ್. ಇದು ನಾನು ನಿನಗೆ ಕೊಡ್ತಿರೋ ಮಾತು. ಆದರೆ ಒಂದು ಮಾತಂತೂ ಮೆಚ್ಚಲೇಬೇಕು ಸರ್, ನಿಮ್ಮ ಮಗಳು ನಿಮ್ಮಷ್ಟೇ ಧೈರ್ಯಶಾಲಿ. ಸರ್, ಅವಳ ಕೈಲಿ ಇನ್ನೊಬ್ರು ನೋವನ್ನ ನೋಡೋಕ್ಕಾಗಲ್ಲ. ತನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಮಕ್ಕಳು ಪ್ರಾಣ ಕಾಪಾಡ್ತೀನಿ ಅಂತ ಹೇಳಿದ್ಲಲ್ಲ, ಆ ಸಂಸ್ಕಾರ ನಿಮ್ಮಿಂದನೇ ಬಂದಿರೋದು. ಚಿಂಟು ಮಿಂಟು